ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ನಾವು ಇವತ್ತು ಹೇಳಕ್ಕೆ ಹೊರಟಿರುವಂತಹ ವಿಷಯವೇ ಈ ಸರ್ಪಕ್ಕೆ ಸಂಬಂಧಪಟ್ಟಂಥದ್ದು. ಸಾಕಷ್ಟು ಜನ ಜ್ಯೋತಿಷಿಗಳ ಹತ್ರ ಹೋದಾಗ ಅವರು ಸರ್ಪದೋಷ ಇದೆ, ನಾಗದೋಷ ಇದೆ, ಸರ್ಪಶಾಪ ಇದೆ, ಈ ರೀತಿ ಎಲ್ಲ ಹೇಳಿರ್ತಕ್ಕಂಥದ್ದನ್ನು ಕೇಳಿ ಸಾಕಷ್ಟು ಜನ ಗೊಂದಲದಲ್ಲಿ ಇರ್ತಾರೆ. ಹಾಗಾದರೆ ಈ ಸರ್ಪದೋಷ ಅನ್ನೋದೇನು, ಯಾಕೆ ಈ ಸರ್ಪಕ್ಕೆ ಇಷ್ಟೊಂದು ಪ್ರಾಧಾನ್ಯತೆ, ಇದೆಲ್ಲವೂ ನಿಜವೇ ಅನ್ನುವಂತಹ ಒಂದು ಅನುಮಾನ ಎಲ್ಲರಲ್ಲಿಯೂ ಕೂಡ ಇರುತ್ತೆ. ಕೇವಲ ಒಂದು ಇದು ಕೂಡ ಒಂದು ಸಣ್ಣ ವಿಷ ಜಂತು, ಇದಕ್ಕೆ ಯಾಕೆ ಇಷ್ಟೊಂದು ಪ್ರಾಧಾನ್ಯತೆ ಅನ್ನುವಂತಹ ಒಂದು ಅನುಮಾನ ಎಲ್ಲರಲ್ಲಿಯೂ ಇರುತ್ತೆ. ಹಾಗಾಗಿ ಈ ಒಂದು ಗೊಂದಲಗಳ ಒಂದು ಸಮಾಧಾನವನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಈ ಸಮಸ್ಯೆಗೆ ನಿಜವಾಗಲೂ ಇದ್ದದ್ದೇ ಆದರೆ ಅದಕ್ಕೆ ಹೆದರಬೇಕಾಗಿಲ್ಲ, ಸೂಕ್ತವಾದಂತಹ ಪರಿಹಾರ ಮಾರ್ಗಗಳನ್ನು ಕೂಡ ಕಂಡುಕೊಳ್ಳಬಹುದಾಗಿದೆ. ಆ ವಿಚಾರವಾಗಿ ಸ್ವಲ್ಪ ವಿಷಯವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ನೋಡಿ, ಸರ್ಪದೋಷ, ಸರ್ಪಶಾಪ ಇವೆಲ್ಲವೂ ಕೂಡ ಅನಾದಿ ಕಾಲದಿಂದನೂ ಕೂಡ ಎಲ್ಲರೂ ಕೂಡ ಹೇಳ್ಕೊಂಡು ಬಂದಿರತಕ್ಕಂಥದ್ದು. ವ್ಯಾಸ ಮಹರ್ಷಿಗಳು ಕೂಡ ತಮ್ಮ ಮಹಾಪುರಾಣದಲ್ಲಿ ಇದನ್ನು ವಿವರವಾಗಿ ಬರೆದಿರುವಂತಹ ಉಲ್ಲೇಖ ಇದೆ. ಹಾಗಾಗಿ ಈ ಒಂದು ವಿಚಾರವಾಗಿ ಸಾಕಷ್ಟು ಗ್ರಂಥಗಳಲ್ಲಿ ಉಲ್ಲೇಖಗಳು ಇರತಕ್ಕಂಥದ್ದು. ಮತ್ತು ಈ ಸರ್ಪ ಅನ್ನುವಂಥದ್ದು ಎಲ್ಲರೂ ಕೂಡ ಹೆದರಬೇಕಾಗಿಲ್ಲ. ಇದರಲ್ಲಿ ಸರ್ಪವೆಲ್ಲವೂ ಕೂಡ ಯಾವ ಮನುಷ್ಯನಿಗೂ ಕೂಡ ತೊಂದರೆಯನ್ನು ಮಾಡೋದಿಲ್ಲ. ನಾವೇ ಏನಾದರೂ ಅದಕ್ಕೆ ಕೆಣಕಿದಾಗ ಮಾತ್ರ ಅದನ್ನು ನಮ್ಮನ್ನು ಕೆಣಕತ್ತೆ ಹೊರತು ಅಥವಾ ತೊಂದರೆಯನ್ನು ಮಾಡುತ್ತೆ ಹೊರತು, ಮನುಕುಲಕ್ಕೆ ಸರ್ಪ ಅನ್ನುವಂಥದ್ದು ಒಂದು ವಿಶೇಷವಾದಂತಹ ಸಂಗಾತಿ. ಮಾನವನಿಗೆ ಅದು ಒಂದು ಒಳ್ಳೆಯ ಸಂಗಾತಿ, ಒಳ್ಳೆಯ ಸ್ನೇಹಿ ಅದು. ಹಾಗಾಗಿ ಪರಿಸರವನ್ನು ಸಂರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡುತ್ತೆ, ಮನುಷ್ಯನಿಗೆ ಸ್ನೇಹಿತನಾಗಿ ಇರೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಹಾಗಾಗಿ ನಾವು ಕೂಡ ಅದಕ್ಕೆ ತೊಂದರೆಯನ್ನು ಮಾಡದೇ ಇದ್ದರೆ ಬಹುಶಃ ಅದು ನಮ್ಮನ್ನು, ನಮ್ಮ ಕುಲವನ್ನು, ನಾವು ಸಂಪಾದನೆ ಮಾಡಿಟ್ಟಿರ್ತಕ್ಕಂತಹ ಹಣವನ್ನು ಎಲ್ಲವನ್ನು ಕೂಡ ರಕ್ಷಣೆಯನ್ನು ಮಾಡುತ್ತೆ. ಹಿಂದೆ ಶ್ರೀಮನ್ನಾರಾಯಣ ಆದಿಶೇಷನನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡು ಅದರ ಮೇಲೆ ಮಲಗಿದ್ದು ನಮಗೆ ಗೊತ್ತಿದೆ. ಮತ್ತು ಪರಮೇಶ್ವರ ಶಿವ ತಾನು ಈ ಸರ್ಪವನ್ನು ಆಭರಣವನ್ನಾಗಿ ಮಾಡಿಕೊಂಡಿರೋದನ್ನು ಕೂಡ ನಾವು ನೋಡಿದ್ದೇವೆ. ಇನ್ನು ವಿನಾಯಕ ನಾಗನನ್ನೇ ತನ್ನ ಒಂದು ಹೊಟ್ಟೆಗೆ ಸುತ್ತಿಕೊಂಡು ತನ್ನನ್ನು ತಾನು ರಕ್ಷಣೆಯನ್ನು ಮಾಡಿಕೊಳ್ತಾನೆ. ಇನ್ನು ಕುಬೇರ ತನ್ನ ನಿಧಿಯನ್ನು ಸಂರಕ್ಷಣೆಯನ್ನು ಮಾಡೋದಕ್ಕೋಸ್ಕರ ನಾಗನನ್ನೇ ಅವನು ಒಂದು ರೀತಿಯ ಒಂದು ರಕ್ಷಣೆಗಾಗಿ, ಕಾವಲಿಗಾಗಿ ಇಟ್ಕೊಳ್ತಾನೆ. ಇನ್ನು ಶ್ರೀಹರಿ, ಶ್ರೀಹರಿಯನ್ನು ಮಗುವಿನಿಂದನೇ ಕೂಡ ರಕ್ಷಣೆ ಮಾಡೋದಕ್ಕೆ ಆದಿಶೇಷ ತನ್ನ ಹೆಡೆಯನ್ನು ಎತ್ತಿ ಸಂರಕ್ಷಣೆಯನ್ನು ಮಾಡ್ತಾನೆ. ವಾಸುಕಿಯ ತಲೆ ಮೇಲೆ ನಿಂತು ಕೃಷ್ಣ ಕುಣಿದಾಡಿದ್ದನ್ನು ನಾವು ಯಮುನಾ ನದಿಯಲ್ಲಿ ನೋಡಿದ್ದೇವೆ. ಇವೆಲ್ಲವೂ ಕೂಡ ನಮಗೆ ಪುರಾಣದಲ್ಲಿ ಸಿಗ್ತಕ್ಕಂತಹ ಉಲ್ಲೇಖಗಳು ಬೇಕಾದಷ್ಟಿದೆ. ಇನ್ನು ಭೂದೇವಿ ತಾನು ಪಾತಾಳಕ್ಕೆ ಕುಗ್ಗಿ ಹೋಗುವಾಗ ಆದಿಶೇಷನನ್ನು ಕರೀತಾಳೆ. ಅವಳು ತನ್ನ ಸಹಸ್ರ ಹೆಡೆಯನ್ನು ಎತ್ತಿ ಭೂಮಂಡಲವನ್ನೇ ತನ್ನ ತಲೆಯ ಮೇಲೆ ಹೊತ್ಕೊಂಡಿದ್ದಾನೆ. ಅಂದರೆ ನಾವು ಇರ್ತಕ್ಕಂತಹ ಈ ಭೂಮಿ ಸರ್ಪವೇ ತನ್ನ ತಲೆಯ ಮೇಲೆ ಇಟ್ಕೊಂಡಿರ್ತಕ್ಕಂಥದ್ದು, ಅವನು ನಮಗೆಲ್ಲರಿಗೂ ಕೂಡ ರಕ್ಷಣೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿಯೇ ಈ ಸರ್ಪಕ್ಕೆ ನಾವು, ಬರೀ ನಾವಷ್ಟೇ ಅಲ್ಲ, ಅನಾದಿ ಕಾಲದಿಂದಲೂ ಕೂಡ ಎಲ್ಲರೂ ಅದಕ್ಕೆ ನಮಸ್ಕಾರವನ್ನು ಮಾಡ್ಕೊಂಡು ಬಂದಿದ್ದೀವಿ, ಆರಾಧನೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ನಾಗನನ್ನು ಯಾರು ಆರಾಧನೆ ಮಾಡ್ತಾರೆ ಅವರಿಗೆ ಜೀವನದಲ್ಲಿ ಸಂಕಷ್ಟಗಳು ಬರೋದು ಬಹಳ ಕಡಿಮೆ. ಹಾಗಾಗಿ ಹಾಗಾದರೆ ಸಮಸ್ಯೆಗಳು ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಇದನ್ನು ಹೇಗೆ ಗುರುತಿಸೋದು, ಈ ಎಲ್ಲ ಗೊಂದಲಗಳು ಕೂಡ ಹುಟ್ಕೊಳ್ಳುತ್ತವೆ. ಅನಂತ ಸರ್ಪ ಯೋಗ ಅನ್ನುವಂತಹದ್ದು ಜಾತಕದಲ್ಲಿ ಗುರುತಿಸಲ್ಪಡ್ತಕ್ಕಂಥದ್ದು. ಇದನ್ನು ಹೇಗೆ ಗುರುತಿಸೋದು ನೋಡಿ, ಈ ಸಾಮಾನ್ಯವಾಗಿ ಅನೇಕ ಶುಭ ಕೆಲಸಗಳನ್ನು ಹೀಗೆಲ್ಲ ಆಗ್ಬೋದು ಅನ್ನೋದನ್ನು ಎಲ್ಲರೂ ಲೆಕ್ಕಾಚಾರ ಮಾಡ್ತಾರೆ. ಈ ದೋಷಗಳನ್ನು ಕಂಡಿಡಿಬೇಕಾದರೆ ಸ್ವಲ್ಪ ಒಳ್ಳೆಯ ಜ್ಞಾನ, ಅನುಭವ, ಎಲ್ಲವೂ ಗುರುವಿನ ಕೃಪಾ ಕಟಾಕ್ಷ ಎಲ್ಲವೂ ಬೇಕಾಗತ್ತೆ. ಹಾಗಾಗಿ ಈ ದೋಷಗಳನ್ನು ಗುರುತಿಸೋದು ಕಷ್ಟ, ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಹೇಳೋದು ಕಷ್ಟ. ಹಾಗಾಗಿ ಸಾಕಷ್ಟು ಜನ ಗೊಂದಲಗಳಲ್ಲಿ ಒದ್ದಾಡ್ತಾ ಇರ್ತಾರೆ. ಈ ಅನಂತ ಸರ್ಪ ಯೋಗ ಅನ್ನುವಂಥದ್ದು ಯಾರ ಜಾತಕದಲ್ಲಿರುತ್ತೆ ಅವರ ಜಾತಕವನ್ನು ತೆಗೆದುಕೊಂಡು ನೋಡಿದಾಗ ಲಗ್ನ ಭಾವದಲ್ಲಿ ರಾಹು ಇರತಕ್ಕಂಥದ್ದು ನಮಗೆ ಗೋಚರವಾಗುತ್ತೆ. ಹೌದು, ಲಗ್ನ ಭಾವದಲ್ಲಿ ರಾಹು ಇದ್ದರೆ ಏನಾಗತ್ತೆ ನೋಡಿ, ಇವರಿಗೆ ಜೀವನದಲ್ಲಿ ಯಶಸ್ಸು ಸಿಕ್ಕೋದು
ತುಂಬ ಕಡಿಮೆ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವರು ಜೀವನದಲ್ಲಿ ಮುಂದುವರಿಯೋದಕ್ಕೆ ಅವಕಾಶವೇ ಆಗೋದಿಲ್ಲ. ಕಷ್ಟ ಪಡ್ತಾನೆ ಇರ್ತಾರೆ, ಆದರೆ ಮಾತ್ರ ಅದಕ್ಕೆ ಸರಿಯಾದ ಮಾರ್ಗ ಸಿಕ್ಕೋದೇ ಇಲ್ಲ. ಇನ್ನು ಈ ಅನಂತ ಸರ್ಪ ಯೋಗ ಇರತಕ್ಕಂಥವ್ರಿಗೆ ಸ್ವಜನರಿಂದ ಸಮಸ್ಯೆಗಳು ಬರತಕ್ಕಂಥದ್ದು, ಯಾರು ಕೂಡ ಬಂಧು ಬಾಂಧವರು ಇವರ ಹತ್ತಿರಕ್ಕೆ ಸೇರದೇ ಇರತಕ್ಕಂಥದ್ದು. ಕೆಲವು ಮನೆಯಲ್ಲಿ ನೋಡಿ ಎಲ್ಲರೂ ಒಗ್ಗಟ್ಟಾಗಿರ್ತಾರೆ. ಬಂಧುಗಳು ಸಣ್ಣ ಕೆಲಸ ಆದರೂ ಕೂಡ ವಂಶದವರೆಲ್ಲರೂ ಬಂದು ಸೇರಿಕೊಳ್ತಾರೆ. ಕೆಲವ್ರ ಮನೆಯಲ್ಲಿ ದೊಡ್ಡ ದೊಡ್ಡ ಕಾರ್ಯ ಮಾಡಿದ್ರೂ ಕೂಡ ಯಾರೂ ಬಂಧು ಬಾಂಧವರು ಹತ್ತಿರಕ್ಕೆ ಬರೋದೇ ಇಲ್ಲ. ಏನೋ ಹೊಟ್ಟೆ ಕಿಚ್ಚು ಪಡ್ತಾರೆ, ಏನೋ ಒಂದು ರೀತಿ ಅಸಮಾಧಾನ ಅವರಲ್ಲಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಸ್ವಜನರಿಂದನೇ ಇವರಿಗೆ ಕೆಲವೊಮ್ಮೆ ತೊಂದರೆಯೂ ಕೂಡ ಆಗುವಂಥದ್ದು ಇರುತ್ತೆ. ಅಷ್ಟೇ ಅಲ್ಲ, ಈ ರಾಹುವಿನ ಮುಖದಲ್ಲಿ ಯಾವ ಗ್ರಹ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಕಂಡು ಬರ್ತಕ್ಕಂಥದ್ದು ಸಹಜವಾಗಿರುತ್ತೆ. ಅಂದರೆ ಉದಾಹರಣೆಗೆ, ರಾಹುವಿನೊಡನೆ ಶುಕ್ರನಿದ್ದಾಗ, ಲಗ್ನಭಾವದಲ್ಲಿ ರಾಹುವಿನೊಡನೆ ಶುಕ್ರನಿದ್ದಾಗ ಮದುವೆ ಸಾಕಷ್ಟು ವಿಳಂಬ, ಅಥವಾ ಕೆಲವೊಮ್ಮೆ ಕೆಲವು ಜಾಗದಲ್ಲಿ ಇದ್ದಾಗ ಯಾವುದೋ ಅವರಿಗಿನ್ನ ಕೆಳಮಟ್ಟದ ಒಂದು ವರ್ಗದವರ ಜೊತೆಯಲ್ಲಿ ಸ್ನೇಹ ಆಗುವಂಥದ್ದು, ಅವರನ್ನು ಮದುವೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡುವಂಥದ್ದು ಅದರಲ್ಲಿ ವಿಫಲರಾಗುವಂಥದ್ದು, ಮತ್ತು ಇನ್ನು ಕೆಲವೇ ಮದುವೆ ಆದರೂ ಕೂಡ ಮದುವೆ ಆದ ನಂತರದ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಗೊಂದಲಗಳು ಇರುವಂಥದ್ದು ಈ ರೀತಿ ಕಂಡುಬರುತ್ತೆ. ಅದೇ ಈ ರಾಹುವಿನೊಡನೆ ಕುಜನೇನಾದರೂ ಇದ್ದಾಗ ಮನೆಯಲ್ಲಿ ದಾಯಾದಿಗಳ ಮತ್ಸರ ಬರತಕ್ಕಂಥದ್ದು, ಭೂಮಿಗೆ ಸಂಬಂಧಪಟ್ಟಂತೆ ಮೇಲಿಂದ ಮೇಲೆ ವ್ಯಾಜ್ಯಗಳು ಉಂಟಾಗ್ತಾ ಇರತಕ್ಕಂಥದ್ದು, ಇನ್ನು ಆಕ್ಸಿಡೆಂಟ್ಗಳಾಗುವಂಥದ್ದು, ಅಪಘಾತಗಳಿಂದ ಅನೇಕ ರೀತಿಯ ತೊಂದರೆಗಳು ಉಂಟಾಗುವಂಥದ್ದು, ರಕ್ತಕ್ಕೆ ಸಂಬಂಧಪಟ್ಟಂತಹ ಅನೇಕ ಕಾಯಿಲೆಗಳಿಗೆ ತುತ್ತಾಗುವಂಥದ್ದು, ಈ ರೀತಿ ಎಲ್ಲ ಸಮಸ್ಯೆಗಳು ಬರುವಂಥದ್ದು. ಇನ್ನು ಅದೇ ಸ್ಥಾನದಲ್ಲಿ ಏನಾದರೂ ಕೂಡ ಚಂದ್ರನಿದ್ದಾಗ ತಾಯಿಗೆ ತುಂಬ ತೊಂದರೆ ಆಗುವಂಥದ್ದು, ಕೆಲವೊಮ್ಮೆ ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿಯನ್ನು ಕಳ್ಕೊಳ್ತಕ್ಕಂಥದ್ದು, ಈ ರೀತಿ ಸಮಸ್ಯೆಗಳು ಬರುವ ಅವಕಾಶ ಇರುತ್ತೆ. ಇನ್ನು ಅದೇ ಸ್ಥಳದಲ್ಲಿ ಏನಾದರೂ ರವಿ ಇದ್ದಾಗ ಪಿತೃವಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವಂಥದ್ದು, ಚಿಕ್ಕ ವಯಸ್ಸಿನಿಂದನೂ ಕೂಡ ಪಿತೃವಿಯೋಗ ಆಗುವಂಥದ್ದು, ಈ ರೀತಿ ನಾನಾ ರೀತಿಯ ಸಮಸ್ಯೆಗಳನ್ನು ಕಾಣುವಂತಹ ಅವಕಾಶ ಇರುತ್ತೆ. ಹಾಗಾಗಿ ಈ ರೀತಿಯ ಅನಂತ ಸರ್ಪಯೋಗ ಅಥವಾ ಅನಂತ ಕಾಳಸರ್ಪಯೋಗ ಈ ರೀತಿ ಇದ್ದಂತಹವರ ಜಾತಕದಲ್ಲಿ ಈ ರೀತಿ ಯಾವುದಾದರೂ ಸಮಸ್ಯೆಗಳಿಗೆ ಅವರು ಒಳಗಾಗೋದಿಕ್ಕೆ ಅವಕಾಶ ಇರುತ್ತೆ. ಜೀವನದಲ್ಲಿ ಏಳಿಗೆಯನ್ನು ಕಾಣೋದು ತುಂಬ ಕಷ್ಟವಾಗುತ್ತೆ. ಮತ್ತು ಯಾವುದೇ ಒಂದು ಸಣ್ಣ ಕೆಲಸಕ್ಕೂ ಕೂಡ ಒಮ್ಮೆ ಹೀಗೆ ಹೋಗಿ ಹೀಗೆ ಮಾಡ್ಕೊಂಡ್ಬರುವ ಕೆಲಸಕ್ಕೆ ನಾಲ್ಕಾರು ಬಾರಿ ಅಲೆದಾಡುವಂತಹ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗುತ್ತೆ. ಹಾಗಾಗಿ ಈ ಸರ್ಪದೋಷದಲ್ಲಿ ಅನೇಕ ವಿಧಗಳಿದೆ. ಒಂದೊಂದು ರೀತಿಯ ಸರ್ಪದೋಷವಿದ್ದಾಗ ಒಂದೊಂದು ರೀತಿಯ ಸಮಸ್ಯೆಯನ್ನು ಎದುರಿಸುವಂತಹ ಪರಿಸ್ಥಿತಿಯೂ ಉಂಟಾಗುತ್ತೆ. ಹಾಗಾಗಿ ಈ ರೀತಿಯ ಸರ್ಪದೋಷ ಇದ್ದಾಗ ಸರಿಯಾದ ರೀತಿಯಲ್ಲಿ ಸರ್ಪಕ್ಕೆ ಒಂದು ಶಾಂತಿಯನ್ನು ಮಾಡ್ತಕ್ಕಂಥದ್ದು. ಸುಬ್ರಹ್ಮಣ್ಯ ಶಾಸ್ತ್ರಿ ಗುರೂಜಿಯವರು ಅನೇಕ ಕಡೆ ಸರ್ಪದೋಷಗಳನ್ನು ನಿವಾರಣೆ ಮಾಡುವ ಕಡೆ ಎಲ್ಲ ಹೋಗಿ ಮಾಡಿ ನೋಡಿ ಎಷ್ಟೋ ಬಾರಿ ಎಷ್ಟೋ ಜನಕ್ಕೆ ಇದರಿಂದನೂ ಕೂಡ ಮುಕ್ತಿ ಸಿಗ್ತಾ ಇಲ್ಲ ಅನ್ನುವುದನ್ನು ಮನಗಂಡು ಅವರದ್ದೇ ಆದ ಒಂದು ರೀತಿಯ ಸರ್ಪಶಾಂತಿಯ ಒಂದು ವಿಧಾನವನ್ನು ಅವರು ಕಂಡುಹಿಡ್ಕೊಂಡ್ರು. ಅದರ ಮುಖಾಂತರ ಮುಕ್ತಿನಾಗ ಕ್ಷೇತ್ರಕ್ಕೆ ಬಂದವರಿಗೆ ಈ ರೀತಿಯ ಸರ್ಪಶಾಂತಿಯನ್ನು ಮಾಡಿಸಿ ಈ ರೀತಿ ಬರಬಹುದಾದಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಅವರು ವಿಧಾನವನ್ನು ರೂಪಿಸಿಕೊಟ್ರು. ಅದರ ಪ್ರಕಾರ ಇಲ್ಲಿ ನಡೀತಾ ಇರೋದ್ರಿಂದ ಇಲ್ಲಿ ಬಂದಂತಹ ಜನಕ್ಕೆ ಸಾಕಷ್ಟು ರೀತಿಯಲ್ಲಿ ಬಹಳ ಶೀಘ್ರವಾಗಿ ಈ ಸಮಸ್ಯೆ ನಿವಾರಣೆ ಆಗೋದಕ್ಕೆ ಸಾಧ್ಯವಾಗ್ತಾ ಇದೆ. ಹಾಗಾಗಿ ಯಾವುದೇ ರೀತಿಯ 12 ಬಗೆಯ ಕಾಳಸರ್ಪದೋಷ ಇರಬಹುದು ಅಥವಾ ಯಾವುದಾದರೂ ರೀತಿಯ ಸರ್ಪದೋಷ ಇರಬಹುದು ಅಥವಾ ಕುಜನಿಂದ ಆಗಬಹುದಾದಂತಹ ಸಮಸ್ಯೆಗಳಿರಬಹುದು, ಇದೆಲ್ಲಕ್ಕೂ ಕೂಡ ಬಹಳ ಉತ್ತಮವಾದಂತಹ ಪರಿಹಾರ ಮಾರ್ಗ ಅಂದರೆ ಮುಕ್ತಿನಾಗ ಕ್ಷೇತ್ರದಲ್ಲಿ ನಡೀತಕ್ಕಂತಹ ಈ ಸರ್ಪಶಾಂತಿ. ಹಾಗಾಗಿ ಈ ಸರ್ಪಶಾಂತಿಯನ್ನು ಪ್ರತಿಯೊಬ್ಬರು ಕೂಡ ಜೀವಿತ ಕಾಲದಲ್ಲಿ ಒಮ್ಮೆ ಮಾಡಿಕೊಂಡಿದ್ದೇ ಆದರೆ ಅವರ ಜೀವನದಲ್ಲಿ ಮುಂದೆ ಬರಬಹುದಾದ ಸಮಸ್ಯೆಗಳನ್ನು ಸುಲಭವಾಗಿ ನಿಭಾಯಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹೌದಪ್ಪ, ಹಾಗಾದರೆ ಈ ಮುಕ್ತಿನಾಗ ಕ್ಷೇತ್ರ ಎಲ್ಲಿದೆ? ಈ ಮುಕ್ತಿನಾಗ ಕ್ಷೇತ್ರ ಬೆಂಗಳೂರಿನಲ್ಲಿ ಇರತಕ್ಕಂಥದ್ದು. ಬೆಂಗಳೂರಿನಲ್ಲಿ ಮೈಸೂರು ರಸ್ತೆಯಲ್ಲಿ ಬರತಕ್ಕಂತಹ ದೊಡ್ಡ ಆಲದ ಮರದ ರಸ್ತೆಯಲ್ಲಿ ಇದೆ.
ಅಲ್ಲಿ ಬಂದಾಗ ನೀವು ಯಾರನ್ನ ಕೇಳಿದ್ರು ಕೂಡ ಮುಕ್ತಿ ನಾಗಕ್ಷೇತ್ರ ಎಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂತಹ ಜಾಗ. ಅಲ್ಲಿಗೆ ಬಂದಾಗ ನೀವು ಬಂದು ಖುದ್ದಾಗಿ ಭೇಟಿ ಮಾಡಬಹುದು. ಅಲ್ಲಿ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿ ಯಾವ ಬಗೆಯ ಸಮಸ್ಯೆ ಇದೆ, ಯಾವ ಬಗೆಯ ದೋಷವಿದೆ ಅದನ್ನು ಕಂಡುಹಿಡಿದು ಅದಕ್ಕೆ ಸೂಕ್ತವಾದಂತಹ ಪರಿಹಾರ ಮಾರ್ಗವನ್ನು ಸೂಚಿಸ್ತೇವೆ. ಅದನ್ನು ಮಾಡಿಕೊಂಡಾಗ ನೋಡಿ, ಈ ರೀತಿಯ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಮುಂದೆ ಯಾವ ರೀತಿ ಸರ್ಪದೋಷ ಇದೆಯೋ, ಯಾವ ಪೂಜೆ ಮಾಡಬೇಕು, ಹೇಗೆ ಇದನ್ನು ಪರಿಹಾರ ಮಾಡ್ಕೋಬೇಕು ಅನ್ನುವ ಗೊಂದಲ ಬೇಡ. ನೇರವಾಗಿ ಮುಕ್ತಿನಾಗ ಕ್ಷೇತ್ರಕ್ಕೆ ಬನ್ನಿ, ಅಲ್ಲಿ ಭೇಟಿ ಮಾಡಿ, ಮತ್ತೆ ಅಲ್ಲಿ ವಿವರವನ್ನು ಪಡ್ಕೊಂಡು ಸೂಕ್ತವಾದಂತಹ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ, ಪರಿಹಾರಗಳನ್ನು ಮಾಡಿಕೊಳ್ಳಿ, ನೆಮ್ಮದಿಯಾದಂತಹ ಜೀವನವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ.